ಅಪರೂಪದ ಕಂಕಣ ಸೂರ್ಯಗ್ರಹಣ ಇದೇ ಗುರುವಾರದಂದು ಸಂಭವಿಸ್ತಾ ಇದೆ. ಜೊತೆಗೆ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು, ಇದರ ಎಫೆಕ್ಟ್ ಯಾವ ರೀತಿಯಾಗಿ ಇರಲಿದೆ, ಈ ಕುರಿತಂತೆ ಲೈವ್ ಅಪ್ಡೇಟ್ಸ್ ಕೊಡೋದಕ್ಕೆ ಸೋಮ್ ಸುಂದರ್ ದೀಕ್ಷಿತ್ ಗುರುಗಳು ನಮ್ಮೊಂದಿಗೆ ಜಾಯಿನ್ ಆಗ್ತಿದ್ದಾರೆ. ನಮಸ್ಕಾರ ಗುರುಗಳೇ, ಈ ಬಾರಿಯ ಸೂರ್ಯಗ್ರಹಣ ಯಾವ ರೀತಿಯಾಗಿ ಪ್ರಭಾವ ಬೀರಬಹುದು ಅಂತ ಅನಿಸುತ್ತೆ, ಜೊತೆಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಹೇಳ್ತೀರಾ ಆ ದಿನ? ನಮಶಿವಾಯ. ಈಗ ಸಾಮಾನ್ಯವಾಗಿ 2-3 ವರ್ಷಗಳಿಂದ ಗ್ರಹಣಗಳಿಂದ ಬಹಳಷ್ಟು ತೊಂದರೆಗಳೇ ಆಗ್ತಾ ಇದೆ. ಒಂದು ಚಂದ್ರಗ್ರಹಣದಲ್ಲಿ ಬಹಳಷ್ಟು ಜಲದಿಂದ ತೊಂದರೆಗಳು ನಡೆಯಿತು. ಈಗ ಸೂರ್ಯಗ್ರಹಣ ಬಂದಿದೆ. ಸೂರ್ಯಗ್ರಹಣ ಅಂದರೆ ಅಗ್ನಿ ಅಂತ, ಅಗ್ನಿರ್ವ ಶುಚಿರ್ಭವ ಅಂತ ನಾವು ಹೇಳ್ತೀವಿ. ಅದನ್ನು ದೇಶವನ್ನು ಶುಚಿ ಮಾಡೋದಕ್ಕ ಇಲ್ಲ ತೊಂದರೆ ಕೊಡೋದಕ್ಕ ಇಲ್ಲ ಅಗ್ನಿಯ ಅವಗಳ ಅಂತ ಕೂಡ ಅದನ್ನು ನಾವು ಪರಿಗಣಿಸ್ತೀವಿ. ಅದೇ ರೀತಿಯಾಗಿ ಸರಿ ಬಂದಿರೋವಂಥ ಒಂದು ಗ್ರಹಣ ಅಗ್ನಿ ನಕ್ಷತ್ರ, ಅಶ್ವಿನಿ ನಕ್ಷತ್ರ ಅನ್ನೋದು ಅಗ್ನಿ ನಕ್ಷತ್ರ. ಅಶ್ವಿನಿ, ಭರಣಿ, ಕೃತ್ತಿಕಾ, ಮೃಗಶಿರ ಇವೆಲ್ಲ ಅಗ್ನಿ ನಕ್ಷತ್ರಗಳು ಅಂತ ಹೇಳ್ತಾರೆ. ಅಂಥ ಗ್ರಹಣ ಆ ಅಗ್ನಿ ನಕ್ಷತ್ರದಲ್ಲೇ ಬಂದಿರೋದ್ರಿಂದ ಅಗ್ನಿಯ ಅವಘಡಗಳು ಬಹಳಷ್ಟು ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ಮೂಲ ಸಾಕ್ಷಿ ಅಂತ ನಾವು ಕೂಡ ಹೇಳ್ಬೋದು. ಎರಡನೇದಾಗಿ ಜ್ಯೇಷ್ಠ ನಕ್ಷತ್ರ, ಅನುರಾಧ ನಕ್ಷತ್ರ, ಮೂಲಾ ನಕ್ಷತ್ರ. ಮೂಲಾ ನಕ್ಷತ್ರ ಮೂಲಕ್ಕೆ ಒಂದು ಧಕ್ಕೆಯನ್ನು ತಂದುಕೊಡುವಂಥ ಈ ಸೂರ್ಯಗ್ರಹಣ ಅಂತ ಹೇಳ್ತಾರೆ. ಆ ಮೂಲಾ ನಕ್ಷತ್ರ ಅಂದಾಗ ಒಂದು ಸರಿಯ ಬೆಂಕಿಯಲ್ಲಿ ಬಿದ್ದಾಗ ಪೂರ್ಣವಾಗಿ ಭಸ್ಮವಾಗಿಬಿಡುತ್ತೆ, ಅದೇನು ನಾವು ಉಳ್ಕೊಳ್ಳೋದಿಲ್ಲ, ಬೂದಿ ಮಾತ್ರ ನಾವು ನೋಡ್ಬೋದು. ಎರಡನೇದಾಗಿ ಜಲಾವೃತವಾದಾಗ ಏನೋ ಉಳಿಸ್ದಿರ ಎಲ್ಲವನ್ನೂ ಕೊಚ್ಕೊಂಡು ಹೋಗ್ಬಿಡುತ್ತೆ, ಇದೊಂದು ರೀತಿ ಇರುತ್ತೆ. ಹಾಗೆ ಆ ರೀತಿಯಾಗಿ ಬೆಟ್ಟದ ತಪ್ಪಲಗಳಲ್ಲಿ, ನದಿಯ ತೀರಗಳಲ್ಲಿ, ಸಮುದ್ರ ತೀರಗಳಲ್ಲಿ ಇಂತಹ ಅವಘಡಗಳು ಬಹಳಷ್ಟು ನಡೆಯುತ್ತೆ. ಓಕೆ ಓಕೆ ಗುರುಗಳೇ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ.